ಸುತ್ತು ಕೋಟೆ ಮೇಲೆ ಸಿಂಹದಂತೆ ಕಾದು ಕುಂತ ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ ದಾನ ಧರ್ಮ ಒಂದೇ ನನ್ನ ಜೀವವೆಂದ ಇವತ್ತು ನಮ್ಮ ಮೆಚ್ಚಿನ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರ ಹುಟ್ಟಿದ ಹಬ್ಬ ಅವರೇನು ಒಂದು ಕನಸನ್ನು ಕಂಡಿದ್ರು ನ್ಯಾಯ ಅನ್ನೋ ಒಂದು ಕನಸು ಪ್ರತಿಯೊಬ್ಬರಿಗೆ 6000 ರೂಪಾಯಿ ತಿಂಗಳಿಗೆ ಮಂತ್ಲಿ ಅಕೌಂಟಿಗೆ ಬರೋರು ಬಿಲೋ ಪೋರ್ಟಿ ಲೈನ್ ಅಲ್ಲಿ ಇರೋರಿಗೆ ಆ ಕನಸನ್ನು ಇವತ್ತು ನೆನೆಸಿ ಮಾಡೋಕೆ ನಾವೆಲ್ಲ ಸೇರಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಬಸನಗೌಡ ಬಾದರ್ಲಿ ಅವರು ಇವತ್ತು ಬೆಂಗಳೂರು ಸೆಂಟ್ರಲ್ ವಿಭಾಗದ ಅಧ್ಯಕ್ಷನಾಗಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಎಲ್ಲ ಇಲ್ಲಿ ಒಂದು ಸುಮಾರು 1000 ಕಿಟ್ಟನ್ನು ಜನರಿಗೆ ತಲುಪಿಸುವಂಥ ಕಾರ್ಯಕ್ರಮ ಮಾಡಿದ್ದೀವಿ ಎಲ್ಲ ಥರ ಸೋಷಿಯಲ್ ಡಿಸ್ಟೆನ್ಸಿಂಗ್ಸ್ನ ನಾರ್ಮ್ಸನ್ನು ಫಾಲೋ ಮಾಡಿ ಎಲ್ಲ ಗ್ಲೌಸು ಕಿಟ್ಟು ಹಾಕ್ಕೊಂಡೇ ನಾವು ಪ್ರೋಗ್ರಾಮನ್ನು ಮಾಡ್ತಾಯಿದ್ದೀವಿ ಎಷ್ಟಾಗುತ್ತೆ ಅಷ್ಟು ನಾವು ಈ ಮಹಾಮಾರಿಯನ್ನು ಫೈಟ್ ಮಾಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರನ ಹೆಸರಲ್ಲೇ ಒಂದು ಗಂಭೀರತೆ ಇದೆ ಆ ಗಂಭೀರತೆಯಲ್ಲೇ ಬಿ ಜೆ ಪಿ ಅವ್ರ ಮನಸ್ಸಲ್ಲಿ ಭಯ ಬಂದೈತೆ ಅವರು ಹಿಂದೆ ಮುಂದೆ ನೋಡ್ತವ್ರೆ ಯಾಕೆಂದರೆ ಇದು ಮೊಟ್ಟ ಮೊದಲನೇ ಬಾರಿಗೆ ವರ್ಲ್ಡಲ್ಲೇ ಫಸ್ಟ್ ಟೈಮ್ ಒಂದೇ ಒಂದು ಪ್ರೋಗ್ರಾಮನ್ನು 7800 ಪ್ಲೇಸಸ್ಸಲ್ಲಿ ರೀಟೆಲಿಕಾಸ್ಟ್ ಆಗಿ ಅಲ್ಲಿ ಜನ ಸೇರಿ ಆಗುವಂಥ ಕಾರ್ಯಕ್ರಮ ಇದೇನಪ್ಪ ಇದು ಲಕ್ಷಾಂತರ ಜನ ನೋಡ್ಬಿಡ್ತಾರಲ್ಲ ಅನ್ನೋ ಭಯಕ್ಕೆ ಇವರು ನಮ್ಮ ಕಾರ್ಯಕ್ರಮವನ್ನು ನಿಲ್ಲಿಸಿದ್ದಾರೆ ಇನ್ನು ಏನೇ ಭಯನ ಪಡಿ ಏನೇ ಮಾಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗೇ ಆಗ್ತಾರೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ದೇಶದ ಉದ್ದಗಲಕ್ಕೂ ಕೂಡ ಕರೋನಾ ಎಫೆಕ್ಟಿಂದ ಎಲ್ಲಿ ಬಡವರು ನಿರ್ಗತಿಕರು ಎಲ್ಲೆಲ್ಲಿ ಯಾರ್ಯಾರು ಏನೇನು ಸಿಕ್ಕಾಕ್ಕೊಂಡಿದ್ರು ಟ್ರಾವೆಲ್ ಮಾಡೋಕ್ಕಾಗದೇ ಇದ್ರು ಅಂಥವ್ರಿಗೆಲ್ಲನೂ ಕೂಡ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಿದಂಥ ಏಕೈಕ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅದರಲ್ಲೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಿಯುಕ್ತಿಯಾದ ನಂತರದಲ್ಲಿ ಇಡೀ ಕರ್ನಾಟಕ ಒಂದು ಪುನಶ್ಚೇತವನ್ನು ತಗೊಂಡು ಮತ್ತೆ ಮೈ ಕೊಡವಿ ಎದ್ದು ನಿಂತಿರುವಂಥ ಒಂದು ಕಾಲದಲ್ಲಿ ಕರೋನಾ ಎಫೆಕ್ಟ್ ಸ್ಟಾರ್ಟ್ ಆಗಿದೆ ಅದನ್ನು ಸಕ್ರಿಯವಾಗಿ ನಮ್ಮ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಕೊರೋನಾ ನಮಗೆ ಅಂಟ್ಕೋಬೋದು ಆ ಭೀತಿ ಸೋಂಕು ತಗಲ್ಬೋದು ಅನ್ನೋ ಒಂದು ಯಾವುದೇ ಭೀತಿ ಇಲ್ಲದೆ ಇವತ್ತು ವಾರಿಯರ್ಸ್ ರೀತಿಯಲ್ಲಿ ಸೈನಿಕರ ರೀತಿಯಲ್ಲಿ ನುಗ್ಗಿ ಕಷ್ಟದಲ್ಲಿರೋರಿಗೆ ಸ್ಪಂದಿಸಿದರೆ ಅದರ ಪ್ರಯುಕ್ತವಾಗಿ ಇವತ್ತಿನ ದಿವಸ ನಮ್ಮ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರಾಜಾಜಿನಗರ ಸೆಂಟ್ರಲ್ ಡಿಸ್ಟಿಕ್ ಅಧ್ಯಕ್ಷನಾದಂಥ ನಲ್ಪಾಡ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ರಾಜಾಜಿನಗರ ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷರುಗಳು ಮತ್ತು ಎಲ್ಲ ಸೆಲ್ಗಳ ಅಧ್ಯಕ್ಷರುಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜಾಜಿನಗರದ ಅಧಿನಾಯಕರಾದಂಥ ಜಿ ಪದ್ಮಾವತಿ ಅವರ ನೇತೃತ್ವದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಈ ದಿನ ನಮ್ಮ ರಾಹುಲ್ ಜಿ ಅವರ ಹುಟ್ಟುಹಬ್ಬ ಇದೆ ಅದರ ಪ್ರಯುಕ್ತವಾಗಿ ನಾವು ಕೇಕನ್ನು ಕಟ್ ಮಾಡಿಲ್ಲ ನಾವು ಮಾಡಿದ್ದು ಒಂದೇನೆಂದರೆ ಈ ಬಡವ್ರಿಗೆ ಆಮೇಲೆ ಈ ಮಧ್ಯಸ್ಥರಿದ್ದಾರಲ್ಲ ಅವ್ರಿಗೆಂತೂ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಈ COVID-19 ಹಾಗಾಗಿ ಅವ್ರಿಗೆ ಒಂದು ಕಿಟ್ ವಿತರಣೆ ಮಾಡೋಣ ಇದೊಂದು ಸ್ಟಾರ್ಟ್ ಒಂದು ಯೂತ್ ಕಾಂಗ್ರೆಸ್ಸಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಮುಂದಕ್ಕೆ ಮೇನ್ ಕಾಂಗ್ರೆಸ್ಸು ನಮ್ಮ ಜಿ ಪದ್ಮಾವತಿ ಮೇಡಮ್ ಆಗಲಿ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರಾಗಲಿ ಇನ್ನೂ ಜಾಸ್ತಿ ಕೊಡಬೇಕನ್ನೋ ಪ್ರೋತ್ಸಾಹಕ್ಕೋಸ್ಕರ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಮುಂದಕ್ಕೆ ಇನ್ನೂ ದೊಡ್ಡದಾಗಿ ಆಗಬೇಕು ಎಲ್ಲ ಬಡವ್ರಿಗೂ ಯಾರಿಗೂ ಹಸಿವಿಲ್ಲ ಸಾಯಬಾರ್ದು ಎಲ್ಲರೂ ನಡ್ಕೊಂಡೋಗಿದ್ದಾರೆ ಸತ್ತೋಗಿದ್ದಾರೆ ನಡ್ಕೊಂಡೋಗಿ ಸತ್ತೋಗಿದ್ದಾರೆ ಟ್ರಾನ್ಸ್ಪೋರ್ಟೇಷನ್ಗೂ ಅವ್ರಿಗೆ ತೊಂದರೆ ಆಗಿದೆ ಇದೆಲ್ಲ ನಾವು ನೋಡಿ ನಾವು ಯುವಕರಾಗಿ ನಾವು ಬೆಂಗಳೂರು ಸಿಟಿ ಕಮಿಟಿಯಿಂದ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ ನಾನು ರಾಜಾಜಿನಗರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಎಲ್ಲ ನನ್ನ ಅಸೆಂಬ್ಲಿ ಪ್ರೆಸಿಡೆಂಟ್ಸ್ ಬಂದಿದ್ದಾರೆ ಇವತ್ತು ನಮಗೆಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ಕೋರ್ಕೊತೇನೆ ಆಮೇಲೆ ನೀನು ಏನಾದರೆ ಕೇಳಿ ನಾವು ಏನು ಮಾಡ್ಕೊಂಡ್ವಿ ಪ್ರತಿಯೊಂದು ವಾರ್ಡ್ಗೂ ಎಲ್ಲಿ ಬಡವ್ರು ಇದ್ದಾರೆ ತೀರಾ ಬಡವರು ಅವ್ರಿಗೆ ಊಟ ಮಾಡೋದಕ್ಕೂ ಅವ್ರಿಗೆ ಆಗಲ್ಲ ಅಂಥವ್ರನ್ನ ನಾವು ಹುಡುಕಿ ನಾವು ಯೂತ್ ಕಾಂಗ್ರೆಸ್ಸು ಹುಡುಗರು ಎಲ್ಲ ಮನೆ ಮನೆಗೆ ಹೋಗಿ ಇದು ಟೋಕನ್ಸ್ನ ಹಂಚಿದ್ವಿ ಆಮೇಲೆ ಅವ್ರಿಗೆ ರೇಷನ್ ಕಿಟ್ ಕೊಟ್ಟಿದ್ವಿ ಸುಮಾರು ಒಂದು 700 ರೂಪಾಯಿ ಆಗ್ಬೋದು ಒಂದು ಕಿಟ್ಟು ಅದರ ವ್ಯಾಲ್ಯೂ ಸೊ ಅಷ್ಟು ನಾವು ಮಾಡಿ ಪ್ರಯತ್ನ ಮಾಡಿ ನಾವು ಕೊಟ್ಟಿದ್ದೀವಿ ಮೇಡಮ್